ಈಗ ತಮ್ಮ ವಿರೋಧಿಗಳು ಹೇಳ್ತಾರೆ ಅಂತಾರೆ, ಅವರು ಸೋತಿದ್ರು, ಅವರನ್ನು ತಂದು ಉಪಮುಖ್ಯಮಂತ್ರಿ ಮಾಡಿದ್ರು ನಾವು, ಏನಂತಾರೆ ಇಷ್ಟೊಂದು ಪಕ್ಷ ಜವಾಬ್ದಾರಿ ಕೊಟ್ಟಿತ್ತು. ಆದರೆ ಇವತ್ತು ಸೌದೆಯವರು ಅದೆಲ್ಲವನ್ನ ಬದಿಗೊತ್ತಿ ಅದನ್ನ ಧಿಕ್ಕರಿಸಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅಂತೇಳಿ. ಯಾರು ಅವರು ಹೇಳಿದವರು? ತಮ್ಮ ವಿರೋಧಿಗಳು ಸರ್. ಅವ್ರಿಗೆ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ. ಅವ್ರು ಯಾರ್ಯಾರು ಹೇಳಿದಾರಲ್ಲ, ಅವರೆಲ್ಲ ಭಾರತೀಯ ಜನತಾ ಪಕ್ಷ ಬಿಟ್ಟು ಹೊರಗಡೆ ಹೋಗಿ ತಿರುಗಿ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಬಂದವರು ಹೇಳ್ತಾ ಇದ್ದಾರೆ. ಕೆಜೆಪಿ ಬಿಜೆಪಿ ಆದಾಗ ಯಾರ್ಯಾರು ಎಲ್ಲೆಲ್ಲಿದ್ರು ಅನ್ನೋದು ಸ್ವಲ್ಪ ಅವ್ರಿಗೆ ನೆನೆಸ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಈಗ ಕಮಲವನ್ನು ಬಿಟ್ಟು ಕೈ ಹಿಡಿದಿದ್ದೀರಿ, ಬಹಳಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೀರಿ. ಮುಂದ್ಗಡೆ ಏನೋ ನೀರಾವರಿ ಯೋಜನೆಗಳು ಇರ್ಬೋದು, ಆ ಭಾಗದಲ್ಲಿ ಈಗಾಗಲೇ ಏನಂತ ನೀರಾವರಿ ತಾವು ಮಾಡಿದಿರಿ, ಮುಂದೆ ಯಾವ ಥರ ಪ್ಲಾನ್ ಇಟ್ಕೊಂಡಿದ್ದೀರಿ? ಯಾಕೆಂದರೆ ಬಹುಶಃ ಏನಂತಾರೆ ಬರದರ ನಾಡಿನಲ್ಲಿ ಭಗೀರಂತನೇ ನಿಮ್ಮನ್ನು ಕರೀತಾರೆ, ಯಾಕಂದರೆ ಬಹಳಷ್ಟು ಯೋಜನೆಗಳನ್ನ ತಾವು ತಂದಿದ್ದೀರಿ, ಮತ್ತೆ ಏನೇನು ಪ್ಲಾನ್ ಇಟ್ಕೊಂಡಿದ್ದೀರಿ? ನಾನು ಕೇಳಿರ್ತಕ್ಕಂಥದ್ದು ಎರಡೇ ವಿಷಯ. ನಿಮ್ಮ ಪಕ್ಷಕ್ಕೆ ನಾನು ಬಂದಮೇಲೆ ನನಗೇನು ಇಲ್ಲಿ ಅವಮಾನ ಆಗಿದೆ, ಕೆಲವೊಂದು ಸಂದರ್ಭದಲ್ಲಿ ಗೌರವಕ್ಕೆ ಚ್ಯುತಿಯಾಗಿದೆ. ಮುಂದೆ ನಿಮ್ಮ ಪಕ್ಷದಲ್ಲಿ ಬಂದಾಗ ಆಗಬಾರ್ದು, ನಂಬರ್ ಒನ್. ನಂಬರ್ ಟು, ಸರ್ಕಾರ ಬಂದರೆ ನನಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ನನ್ನ ಕ್ಷೇತ್ರದ ಜನರಿಗೆ ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ, ಇವರು ಇದ್ದರೆ ಅಭಿವೃದ್ಧಿ ಆಗ್ತದೆ ಅಂಥೇಳಿ. ಆ ಕ್ಷೇತ್ರದ ಜನರಿಗೆ ನಾನು ಅಭಿವೃದ್ಧಿ ಮಾಡದೇ ಇದ್ದರೆ ಅವರಿಗೆ ನಾನು ದ್ರೋಹ ಮಾಡಿದಂಗೆ ಆಗುತ್ತೆ. ನನಗೆ ಹೆಚ್ಚಿನ ಅನುದಾನವನ್ನು ನನ್ನ ಕ್ಷೇತ್ರ ಕೊಡಲೇಬೇಕು ಅಂತೇಳಿದರೆ ಖಂಡಿತವಾಗಿ ಕೊಡ್ತೀವಿ ಅಂತ ಹೇಳಿದರು. ಸರ್, ಈಗ ತಮ್ಮ ವಿರೋಧಿಗಳು ಹೇಳ್ತಾರೆ ಅಂತಾರೆ, ಅವರು ಸೋತಿದ್ರು, ಅವ್ರನ್ನ ತಂದು ಉಪಮುಖ್ಯಮಂತ್ರಿ ಮಾಡಿದ್ರು ನಾವು, ಏನಂತಾರೆ ಇಷ್ಟೊಂದು ಪಕ್ಷ ಜವಾಬ್ದಾರಿ ಕೊಟ್ಟಿತ್ತು. ಆದರೆ ಇವತ್ತು ಸೌದೆಯವರು ಅದೆಲ್ಲವನ್ನ ಬದಿಗೊತ್ತಿ ಅದನ್ನು ಧಿಕ್ಕರಿಸಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅಂತೇಳಿ. ಯಾರು ಅವರು ಹೇಳಿದವರು? ತಮ್ಮ ವಿರೋಧಿಗಳು ಸರ್. ಅವ್ರಿಗೆ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ. ಅವರು ಯಾರ್ಯಾರು ಹೇಳಿದಾರಲ್ಲ, ಅವರೆಲ್ಲ ಭಾರತೀಯ ಜನತಾ ಪಕ್ಷ ಬಿಟ್ಟು ಹೊರಗಡೆ ಹೋಗಿ ತಿರುಗಿ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಬಂದವರು ಹೇಳ್ತಾ ಇದ್ದಾರೆ. ಕೆಜೆಪಿ ಬಿಜೆಪಿ ಆದಾಗ ಯಾರ್ಯಾರು ಎಲ್ಲೆಲ್ಲಿದ್ರು ಅನ್ನೋದು ಸ್ವಲ್ಪ ಅವ್ರಿಗೆ ನೆನೆಸ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಅಂದರೆ ಈಗ ಅವ್ರು ಹೇಳಿದ್ದೆಲ್ಲವನ್ನು ಕೂಡ ಏನಂತರ ಬೇರೆ ಬೇರೆ ಕಡೆ ಹೋಗಿ ಬಂದು ಈಗ ನಿಮಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಭಾಳಷ್ಟು ಶಬ್ದಗಳನ್ನು ನಾನು ಉಪಯೋಗ ಮಾಡ್ಬೋದು, ಅವಶ್ಯಕತೆ ಇಲ್ಲ. ಅದು ಅವ್ರು ಏನೇನು ಹೇಳಿ, ನಾನು ತೀರ್ಮಾನ ಮಾಡಿದ್ದೀನಿ, ನನ್ನ ಕ್ಷೇತ್ರದ ಜನ ಆದೇಶ ಮಾಡಿದ್ದಾರೆ, ಅದೇ ಕ್ಷೇತ್ರದ ಜನರ ಆದೇಶದ ಅನುಗುಣವಾಗಿ ನಾನು ಹೆಜ್ಜೆ ಹೊರಗಿಟ್ಟು ಬಂದಾಯಿತು, ಆ ಬಾಗಿಲು ಮೋಚ ಆಯಿತು. ಇನ್ನೇನಿದ್ರೂ ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ ಮತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಶ್ರಮ ಮಾಡ್ತೇನೆ. ಎರಡು ಪ್ರಶ್ನೆ ಸರ್, ಏನಂತಂದರೆ ತಾವು ಮೊನ್ನೆ ಏನು ಭಾಷಣ ಮಾಡ್ತಾ ಇದ್ದಾರೆ ಏನಂತಂದರೆ ಇಷ್ಟೊಂದು ಅಗ್ರೆಸಿವ್ ಆಗಿ ಭಾಷಣ ಸೌದಿಯವ್ರನ್ನ ಕೇಳಿರಲಿಲ್ಲ, ಯಾಕಂದರೆ ಈಗೇನಂತಂದರೆ ನೀವು ಹಾರ ತುರಾಯಿ ಹಾಕಬೇಡ್ರಿ ಅಂತ ವಿಚಾರವನ್ನು ಕೂಡ ಹೇಳಿದಿರಿ. ಭಾಳಷ್ಟೊಂದು ಅವತ್ತು ನಿಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೊಂಡಿದ್ರಿ, ಯಾಕೆ ಈ ಥರ ಒಂದು ಎಷ್ಟೊಂದು ಬೇಜಾರಾಗಿದೆ? ಏನಂದರೆ ಅದು ಒಳಗಡೆ ಅನ್ನೂ ಒಂದ್ಸಲ ಹೊರಗೆ ಹಾಕಬೇಕಾಗಿತ್ತು. ಒಳಗಿರ್ತಕ್ಕಂಥ ಮನುಷ್ಯನಲ್ಲಿರ್ತಕ್ಕಂಥ ಒಂದು ನೋವು ಏನಿರುತ್ತಲ್ಲ, ದುಃಖ ಇರುತ್ತಲ್ಲ, ಅದನ್ನೊಂದ್ಸಲ ಹೊರಗೆ ಹಾಕಿದರೆ ಮನಸ್ಸು ಹಗರಾಗುತ್ತೆ. ಈಗ ಅದನ್ನೆಲ್ಲವನ್ನು ದುಃಖವನ್ನು ಹೊರಗೆ ಹಾಕಿದ್ದೀನಿ, ಮನಸ್ಸು ಹಗರಾಗಿದೆ, ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ, ಚುನಾವಣೆಗೆ ನಿಲ್ತೀನಿ, ಜನ ನನಗೆ ಆಶೀರ್ವಾದ ಮಾಡ್ತಾರಂತಕ್ಕಂಥ ಸಂಪೂರ್ಣ ನನಗೆ ವಿಶ್ವಾಸ ಇದೆ. ಶಾಸಕಾಗಿ ಅಲ್ಲಿ ಏನು ಕೆಲಸ ಮಾಡಬೇಕು ಮತ್ತೆ ನಾನು ಮಾಡ್ತೇನೆ. ಕಡೆಯ ಪ್ರಶ್ನೆ ಸರ್, ಕ್ಷೇತ್ರದ ಜನರಿಗೆ ಏನು ಹೇಳ್ಬೋದಿರಿ, ಮತ್ತು ಈ ಮುಖಾಂತರ ರಮೇಶ್ ಜಾರಕಿಹೊಳಿ ನೇರವಾಗಿ ಏನು ಹೇಳ್ಬೋದಿರಿ? ಯಾರಿಗೆ ಹೇಳ್ತಕ್ಕಂಥದ್ದು ನಂದೇನಿಲ್ಲ. ಈಗ ಕ್ಷೇತ್ರದ ಜನ ನನಗೆ ತೀರ್ಪು ಕೊಟ್ಟಿದ್ದಾರೆ, ಹಿಂಗೆ ಮಾಡಬೇಕು ಅಂತೇಳಿ ಅವರ ತೀರ್ಪಿನ ಅನುಗುಣವಾಗಿ ಕಾರ್ಯ ಮಾಡಿದ್ದೀನಿ, ನಾನು ಸೇರ್ಪಡೆಯಾಗಿದ್ದೀನಿ. ಮುಂದಿನ ಜವಾಬ್ದಾರಿ ನನ್ನ ಕ್ಷೇತ್ರದ ಜನರದಿದೆ, ಅವರು ಹೆಚ್ಚು ಮತಗಳಿಂದ ನನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದನ್ನು ಬಿಟ್ಟು ಬೇರೆಯವರಿಗೆ ಉಪದೇಶ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಇವತ್ತು ಸದಸ್ಯನಾಗಿ ಇಲ್ಲಿ ಅಲ್ಲಿ ಯಾವ ಥರದಿಂದ ಪ್ರಾಮಾಣಿಕತೆ ದುಡಿದಿನೋ ಅದಕ್ಕಿಂತ ಹೆಚ್ಚು ನಾನು ಇಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ನಾಮಪತ್ರ ಬಹುಶಃ ಇವತ್ತು ಹೋಗಿ ನಾನು ಕೇಳ್ತೀನಿ ಮುಖಂಡನ, ಯಾವತ್ತು ಮಾಡೋಣ ಅಂತೇಳಿ. ಬಹುಶಃ 17 ಅಥವಾ 18, 2 ದಿವಸ 1 ದಿವಸ ನಾನು ನಾಮಪತ್ರ ಮಾಡ್ತೀನಿ. ಇದು ಏನಂದರೆ ಪ್ರಮುಖವಾಗಿ ನೀರಾವರಿ ಯೋಜನೆಗಳು ಇನ್ನೂ ಆಗಬೇಕಾಗಿರುವಂಥದ್ದು, ಜೊತೆಗೆ ಏನಂತಂದರೆ ಭಾಳಷ್ಟು ವಿಚಾರಗಳಲ್ಲಿ ಕೂಡ ನನ್ನ ಕಾರ್ಯಕರ್ತರನ್ನ ಕೇಳ್ತೇನೆ, ಕಾರ್ಯಕರ್ತರು ಏನಂತಾರೆ ಅವರೇ ಫೈನಲ್ ಆಗಿರುವಂಥದ್ದು, ಮತ್ತು ಯಾರಿಗೆ ಉಪದೇಶ ಮಾಡೋದಾಗಲಿ ಅಥವಾ ಯಾರಿಗೆ ಹೇಳ ಬಯಸೋದಿಲ್ಲ, ಪ್ರಮುಖವಾಗಿ ಏನಂತಂದರೆ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂಥೇಳಿ ಈಗ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇರುವಂಥದ್ದು, ಮತ್ತು ಇವೆಲ್ಲವೂ ಕೂಡ ಆಗತ್ತೆ ಅಂತೇಳಿ ನಂಬಿಸ್ಕೊಳ್ತೇನೆ. ಮತ್ತು ವಿಶೇಷವಾಗಿ ಏನಂತಂದರೆ ನನ್ನನ್ನು ಅಲ್ಲಿ ನಡೆಸ್ಕೊಂಡದ್ದು ಏನು ರೀತಿ ಇತ್ತು ಅದು ಭಾಳ ನನಗೆ ದುಃಖ ತಂದಿತ್ತು, ಅದನ್ನು ಹೊರಗಡೆ ಹಾಕಬೇಕು ಅಂತಂದರೆ ಒಂದು ಭಾಷಣ ಮಾಡೋದ್ರ ಮುಖಾಂತರ ಏನಂತಾರೆ